ಓಟದ ಸ್ಪರ್ಧೆ ನೋಡಿದ್ದೀರಾ, ಕಂಬಳದ ಸ್ಪರ್ಧೆ ಬಗ್ಗೆ ಕೇಳಿದ್ದೀರಾ. ಆದರೆ ಈಗ ನಾವು ತೋರಿಸೋ ಕಾಂಪಿಟೇಷನ್ ಫುಲ್ ಡಿಫ್ರೆಂಟ್. ಮನೆಯಲ್ಲಿ ಕೂತು ಕೂತು ಅದೇ ಕೆಲಸ ಅಂತ ಬೇಜಾರಾಗಿದ್ದ ಇವರಿಗೆ ಈ ತಿಂಗಳು ಬಂದರೆ ಸಾಕು, ಒಂಥರ ಹಬ್ಬ. ಇದರಲ್ಲಿ ಭಾಗವಹಿಸಿದವ್ರಿಗೂ ನೋಡಿದವ್ರಿಗೂ ಸಖತ್ ಮಜಾ ಕೊಟ್ಟಿತ್ತು. ರಜೆ ಅಂತ ಮನೇಲಿ ಕೂತು ಟಿವಿ ನೋಡೋರು ಈ ಸ್ಪರ್ಧೆ ನೋಡಿ ಎಂಜಾಯ್ ಮಾಡಿ. Ready? 1, 2, 3, start! Wadi, wadi, wadi! Hey, what ro? Sikta! Sikten ro? Hey, ning sikten appa? Akko, siktu! Abba, abba, abba! Yeshton meenu! ಒಂದೇ ಕೆರೆ, ನಾ ಮುಂದು ತಾ ಮುಂದು ಅಂತ ಹತ್ತಾರು ಜನ. ಇವರೆಲ್ಲ ಬಿದಿರಿನ ಕಡ್ಡಿಯಿಂದ ಮಾಡಿದಂತಹ ಕೋಣಿ ಹಿಡಿದು ಹೆಕ್ಕಿ ಹೆಕ್ಕಿ ಮೀನುಗಳನ್ನ ತೆಗೆದು ಬ್ಯಾಗ್ನಲ್ಲಿ ತುಂಬಿಸ್ತಿದ್ದಾರೆ. ಇದೇ ಸ್ಪರ್ಧೆಯನ್ನ ಕೆರೆ ಭೇಟಿ ಅಂತ ಕರೀತಾರೆ. ಏಪ್ರಿಲ್ ಮತ್ತು ಮೇ ತಿಂಗಳು ಬಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ಈ ಕೆರೆ ಭೇಟಿಯ ಸ್ಪರ್ಧೆ ಆರಂಭ ಆಗುತ್ತೆ. ಶಿರಸಿ ತಾಲೂಕಿನಾದ್ಯಂತ ಈ ಕೆರೆ ಭೇಟಿ ಶುರುವಾಗಿದ್ದು ಜನ 500 ರೂಪಾಯಿ ಕೊಟ್ಟು ಕೆರೆ ಭೇಟಿಗೆ ಇಳಿದು ಖುಷಿ ಪಟ್ರು. ಸುಮಾರು ಒಂದು 500 ರಿಂದ 600 ಜನ ಸೇರ್ತಾರೆ. ಒಂದು ಕೋಣಿಗೆ 500 ರೂಪಾಯಿ ಅಂತ ನಿಗದಿ ಮಾಡಿ ಕೆರೆಬೆಟ್ಟೆಯನ್ನು ಮಾಡಿದ್ದೇವೆ. ಒಂದು 500 ಜನ ಸೇರಿ ಆಟ ಇದು ಮಾಡ್ತಾರೆ ಮನೆಯಲ್ಲಿ. ಬೇರೆ ಕಡೆ ಹಾಂ, ಬೇರೆ ಕಡೆ ನಾವು ಹೋಗ್ತೀವಿ. ಬೇರೆ ಕಡೆ ಊರಲ್ಲಿದ್ದರೆ ನಮಗೂ ಒಂಥರ ಕ್ರೀಡೆ ಇಲ್ಲ, ಇದು ಆಟ ಇದ್ದಂಗೆ. ಅದಕ್ಕೆ ಬೇರೆ ಕಡೆನೂ ಹೋಗ್ತೀವಿ. ಕೆರೆಬೇಟೆ ಅನ್ನೋದು ಇಲ್ಲಿನ ಸಾಂಪ್ರದಾಯಿಕ ಕ್ರೀಡೆ. ಕೇವಲ ಶಿರ್ಸಿಯಿಂದ ಮಾತ್ರ ಅಲ್ಲ, ಬೇರೆ ಬೇರೆ ಜಿಲ್ಲೆಯಿಂದಾನೂ ಈ ಸ್ಪರ್ಧೆಗೆ ಆಗಮಿಸ್ತಾರೆ. ಬೇಸಿಗೆ ಶುರುವಾಗಿರೋ ಹಿನ್ನೆಲೆ, ಕೆರೆಯಲ್ಲಿ ನೀರು ಕಡಿಮೆಯಾದಾಗ ಮೀನನ್ನ ಕೆರೆ ಬೇಟೆ ಮೂಲಕ ಹಿಡಿತಾರೆ. ಊರಿನ ಕೆರೆಯಲ್ಲಿ ವರ್ಷಕ್ಕೊಮ್ಮೆ ಮೀನು ಮರಿಗಳನ್ನ ಬಿಟ್ಟು ವರ್ಷದ ಅಂತ್ಯದಲ್ಲಿ ನೀರು ಖಾಲಿಯಾದಾಗ ಕೆರೆ ಬೇಟೆ ಮೂಲಕ ಮೀನನ್ನ ಹಿಡಿಯುವುದೇ ಇದರ ವಿಶೇಷ. ಈ ಕೆರೆ ಬೇಟೆ ಸ್ಪರ್ಧೆಯಲ್ಲಿ ಸಂಗ್ರಹಿಸಿದಂತಹ ಹಣವನ್ನ ದೇವಸ್ಥಾನಕ್ಕೆ ಬಳಸಲಾಗುತ್ತೆ. ಇಲ್ಲಿ ಅಕ್ಕಪಕ್ಕದ ಹಳ್ಳಿ ಎಲ್ಲರೂ ಸೇರಿಕೊಂಡು ಅವರೇ ಉತ್ಸಾಹವಾಗಿ ಒಂದು ಗ್ರಾಮೀಣ ಕ್ರೀಡೆಯನ್ನಾಗಿ ಅವರು ತೆಗೆದುಕೊಂಡು ಎಲ್ಲರೂ ಇದರಲ್ಲಿ ಭಾಗವಹಿಸ್ತಾರೆ. ಅದೇ ಪ್ರತಿ ವರ್ಷದಿಂದ ಈ ವರ್ಷದೂ ಸಹ ಒಂದು 400 ಜನರು ಭಾಗವಹಿಸಿ ಪ್ರತಿಯೊಬ್ಬರು ಒಂದು ಕೋಣಿಯಂತೆ ಭಾಗವಹಿಸ್ತಾರೆ. ಆಲ್ಮೋಸ್ಟ್ ಎಲ್ಲರಿಗೂ ಒಂದೊಂದು ಮೀನು ಸಿಕ್ಕಿದ್ದಾವೆ. ಕೆರೆಬೇಟೆಯಲ್ಲಿ ಮೀನು ಸಿಗುತ್ತೆ ಅಂತ ಹೇಳಕ್ ಸಾಧ್ಯ ಇಲ್ಲ. ಕೆಲವರು ಹೆಚ್ಚಿನ ಮೀನುಗಳನ್ನ ಹಿಡಿದ್ರೆ ಇನ್ ಕೆಲವರಿಗೆ ಮೀನು ಸಿಗೋದೇ ಇಲ್ಲ. ಸಿಗದೆ ಇರೋರು ಬೇರೆ ಊರಿನ ಕೆರೆ ಬೇಟೆಗೆ ಹೋಗ್ತಾರೆ. ಒಟ್ನಲ್ಲಿ ಇಲ್ಲಿ ಸ್ಪರ್ಧೆ ಜೊತೆಗೆ ಎಂಜಾಯ್ ಮಾಡಿದ್ದು ನೋಡೋರ್ಗೂ ಮಜಾ ತಂದಿತ್ತು. ಶ್ರೀಧರ್, ನ್ಯೂಸ್ ಫಸ್ಟ್, ಶಿರಸಿ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.